ಇದು ಎಕ್ಕದ ಹೂವು, ಇದು ಎಕ್ಕದ ಹೂವು, ಇದು ನೋಡಿ ಬಿಳಿ ಅಕ್ಕ ಇಷ್ಟು ಹೈಟ್ ನಿಮ್ಗೆ ಬರೋದು ಭಾಳ ಅಪರೂಪ. ಹಾಕೊಂಡು ಸಾಕು ಸಾಕೊಂಡು ರಾತ್ರಿ ಮಲಗಿದ್ರೆ ಎರಡು ಕಾಲಿಗೂ ಹಾಕೊಡ್ಬೇಕು, ಬೆಳಿಗ್ಗೆ ಹೇಳುವಾಗ ಅವ್ರದ್ದು ಶುಗರ್ ನಾರ್ಮಲ್ ಆಗ್ತದೆ, ಅಷ್ಟು ಪವರ್ಫುಲ್ ಇದೆ ಈ ಎಲೆ. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಇದೇನೋ ನಮಗೇನಾದರೂ ಕಾಲು ಮುಳ್ಳು ಹೊಡೆದ್ರೆ ನಾವೇನು ಮಾಡ್ತೀವಿ, ಆ ಕಾಲು ಎಲ್ಲಿ ಮುಳ್ಳು ತಗಲಿದ್ಯೋ ಅಲ್ಲಿ ಒಂದು ಸ್ವಲ್ಪ ಇದನ್ನ ಹಾಲು ಹಾಕ್ತಿದ್ದು, ಆ ಮುಳ್ಳು ಹೊರಗಡೆ ಬರ್ತಾಯಿದ್ದೆ. ಇವಾಗೆಲ್ಲ ಅವೆಲ್ಲ ಸಿಸ್ಟಮ್ ಇಲ್ಲ ಈಗ. ಆಮೇಲೆ ನಿಮ್ಮ ಜಮೀನಲ್ಲಿ ಎಂಥದೇ ಹುಳ ಬಿದ್ದಿರಲಿ, ಅದು ಎಂಥ ಹುಳನೇ ಬಿದ್ದಿರಲಿ, ಈ ಎಕ್ಕದೆಲೆನ ನೀವು ಒಂದು 10 kg ಎಕ್ಕದೆಲೆನ 10 liter ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದು 5 liter ಬರೋವರೆಗೂ ಕಾಯಿಸಿ ಇರಿಸಿ, ಆರದ ಮೇಲೆ ನಾವು ಒಂದು ಕ್ಯಾನ್ 15 liter ನೀರು ಇರ್ತದೆ, ಅದಕ್ಕೆ ಒಂದು 1/2 liter ನೀರು ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಿದ್ರೆ ಎಂಥ ಹುಳ ಇದ್ದರೂ ಹೋಗ್ತದೆ. ಅಷ್ಟು ಪವರ್ಫುಲ್ಲು ಈ ನಮ್ಮ ಎಕ್ಕದ ಗಿಡ. ಅದಕ್ಕೆ ಹೇಳೋದು, ಎಕ್ಕದ ಗಿಡನ ನೀವು ಪ್ರತಿ ಗಿಡ ನೆಡುವಾಗ ಒಂದು 4 ಎಕ್ಕದೆಲೆ ಹಾಕಿ ನೆಟ್ಟುಬಿಡ್ಬೇಕು. ಈಗ ಕೆಲವು ನಾವು ನೆಟ್ಟುಬಿಟ್ಟಿದ್ದೇವಪ್ಪ, ಈಗೇನು ಮಾಡ್ಬೋದು ಅಂದರೆ ನೀವು ಆ ಎಕ್ಕದೆಲೆನ ಒಂದು ಡ್ರಮ್ಮಲ್ಲಿ ಒಂದು 15 ದಿನ ಕೊಳೆ ಹಾಕೋದು, ಕೊಳೆ ಹಾಕ್ಬಿಟ್ಟು ಅದ್ರ ನೀರನ್ನು ನೀವು ಗಿಡಗಳಿಗೆ ಯಥೇಚ್ಛವಾಗಿ ಕೊಡ್ಬೋದು, ಗೊಬ್ಬರ ತಯಾರು ಮಾಡ್ಕೊಳ್ಳೋದು ಕೊಡ್ಬೋದು. ಮತ್ತು ಇದು ನಮ್ಮಲ್ಲಿ ಇವತ್ತು ತುಂಬ ಜನರಿಗೆ ಮನೆಯಲ್ಲಿ ಸೊಳ್ಳೆ ಬರ್ತದೆ ಅಂತ ಒಂದು ಭಯ ಇರ್ತದೆ, ಆ ಸೊಳ್ಳೆ ಬರ್ತದೆ ಅನ್ನೋ ಜಾಗದಲ್ಲಿ ನಾವು ಈ ಎಕ್ಕದ ಎಲೆಯನ್ನು ಒಣಗಿಸ್ಬಿಟ್ಟು ಅದನ್ನ ನಮ್ಮ ದನದ ಗೊಬ್ಬರದ ಜೊತೆಲಿ ಚೆನ್ನಾಗಿ ಕಲಸಿ ಬೆರಣಿ ಥರ ಮಾಡಿ ಇಟ್ಕೊಂಡು, ಕೇಕ್ ಥರ ಮಾಡಿ ಇಟ್ಕೊಂಡು ಸಾಯಂಕಾಲ 1/6 ಗಂಟೆಗೆ ಮನೆಯಲ್ಲಿ ಹಚ್ಚಿದ್ರೆ ಸೊಳ್ಳೆ ಮನೆ ಒಳಗಡೆ ಪ್ರವೇಶ ಮಾಡಲ್ಲ.